ಕರಾವಳಿಯಲ್ಲಿ ಭಯೋತ್ಪಾದನೆಯ ನಂಟು ಇದೆ ಎನ್ನುವುದನ್ನ ನಮ್ಮ ಪಕ್ಷ ಸಂಘಟನೆಗಳು ಹೇಳಿಕೊಂಡೇ ಬಂದಿವೆ. ಅದಕ್ಕೆ ಪುಷ್ಟಿ ನೀಡುವಂತೆ ನಿನ್ನೆ ಉಳ್ಳಾಲದಲ್ಲಿ ಎನ್ಐಎ ದಾಳಿ ನಡೆದಿರುವುದು ಆತಂಕಕಾರಿಯಾದ ಸಂಗತಿ. ಕರಾವಳಿಯಲ್ಲೂ ಅನೇಕ ಯುವಕರು ಇದಕ್ಕೆ ಸೇರ್ಪಡೆಯಾಗುತ್ತಿರುವುದು ಭೀತಿ ಮೂಡಿಸಿದೆ ಎಂದು ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸುದರ್ಶನ್ ಮೂಡುಬಿದ್ರೆ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸ್ಥಳೀಯ ನಾಯಕರ ಸಂಘಟನೆಗಳ ಸಹಕಾರ ಇಲ್ಲದೆ ಇಂತಹ ಘಟನೆಗಳು ಇಲ್ಲಿ ನಡೆಯಲು ಸಾಧ್ಯವಿಲ್ಲ. ಕಾಂಗ್ರೆಸ್ನ ಮಾಜಿ ಶಾಸಕರೊಬ್ಬರ ಮೊಮ್ಮಗಳು ಐಸಿಸ್ ಸಂಘಟನೆಗೆ ಸೇರಿರುವುದು ಈ ಹಿಂದೆ ಬೆಳಕಿಗೆ ಬಂದಿದ್ದು, ಈ ಕುಟುಂಬ ಈಗಲೂ ಐಸಿಸ್ ಜೊತೆಗೆ ಇದೆ ಅನ್ನೋದು ನಂಟು ಹೊಂದಿರುವುದು ಮತ್ತೊಮ್ಮೆ ದೃಢವಾಗುತ್ತಿದೆ. ಇಂತಹ ಉಗ್ರವಾದ ಸಂಘಟನೆಗಳ ಜೊತೆಗೆ ನಂಟು ಹೊಂದಿರುವ ಈ ಕುಟುಂಬಕ್ಕೆ ಯಾರು ಆಶ್ರಯ ನೆರವು ನೀಡುತ್ತಿದ್ದಾರೆ? ದೇಶದ್ರೋಹದ ಕೆಲಸ ಮಾಡುವವರನ್ನ ಪತ್ತೆ ಹಚ್ಚಲು ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಕೋಲಂಕುಷವಾಗಿ ತನಿಖೆ ಮಾಡಬೇಕು ಎಂದು ಆಗ್ರಹಿಸಿದರು. ಭಯೋತ್ಪಾದನೆ ಎಂಬ ಉಗ್ರವಾದದ ನಂಟು ಕರಾವಳಿ ಜಿಲ್ಲೆಯಲ್ಲಿ ಬೇರೂರಲು ಪ್ರಯತ್ನಿಸುತ್ತಿದೆ ಎಂಬುದನ್ನು ಕಳೆದ ಎರಡು ದಶಕಗಳಿಂದ ನಮ್ಮ ಪರಿವಾರದ ವಿವಿಧ ಸಂಘಟನೆಗಳು ಇದರ ಬಗ್ಗೆ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಬಂದಿದೆ. ಇದಕ್ಕೆ ಪುಷ್ಟಿ ಕೊಡುವ ರೀತಿಯಲ್ಲಿ ನಿನ್ನೆ ನಡೆದಂಥ ಉಳ್ಳಾಲದಲ್ಲಿ ನಡೆದಂಥ ಘಟನೆ ಒಂದು ದೊಡ್ಡ ಆಘಾತಕಾರಿಯಾದಂಥ ಬೆಳವಣಿಗೆ ಎಂಬುದನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ. ಐಸಿಸ್ ಉಗ್ರ ಸಂಘಟನೆಗೆ ನಮ್ಮ ಜಿಲ್ಲೆಯಿಂದ ಮತ್ತು ನಮ್ಮ ಪಕ್ಕದ ಕೇರಳದ ರಾಜ್ಯದ ಕೆಲವು ಜಿಲ್ಲೆಗಳಿಂದ ಅನೇಕ ಮತಾಂಧ ಯುವಕರು ಸೇರ್ಪಡೆಗೊಳ್ಳುತ್ತಿದ್ದಾರೆ ಎನ್ನುವ ತನಿಖೆಯ ಮುಖಾಂತರ ಬಹಿರಂಗಗೊಂಡಿದ್ದು ಕೂಡ ನಮಗೆ ಗೊತ್ತಿದೆ. ಇದಕ್ಕೆ ಪೂರಕವಾಗಿ ಕಳೆದ ಬಾರಿ ನಮ್ಮ ಜಿಲ್ಲೆಯಲ್ಲಿ ನಡೆದಂಥ ಪೊಲೀಸರ ಮೇಲೆ ದಾಳಿ ಇರ್ಬೋದು ಅಥವಾ ಉಗ್ರವಾದದ ಬಗ್ಗೆ ಗೋಡೆ ಬರಹ ಇರ್ಬೋದು ಅಥವಾ ಸಾಮಾಜಿಕ ಜಾಲತಾಣದ ಮುಖಾಂತರ ಐಸಿಸ್ನ ವಿಚಾರವನ್ನು ಯುವಕರ ಮನಸ್ಸಿನಲ್ಲಿ ಬಿತ್ತುವುದರ ಮುಖಾಂತರ ಕೆಲವು ಮುಸ್ಲಿಂ ಯುವಕರನ್ನು ಈ ಒಂದು ಸಂಘಟನೆಗೆ ಸೆಳೆಯುವಂಥ ಕೆಲಸ ಕಾರ್ಯಗಳು ಇರಬಹುದು. ಈ ಎಲ್ಲ ಬೆಳವಣಿಗೆಯನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಖಂಡಿಸ್ತದೆ. ಇಂಥ ಘಟನೆಗಳಿಗೆ ಸ್ಥಳೀಯವಾಗಿ ಸಹಕಾರ ಇಲ್ಲದೆ ಈ ಘಟನೆಗಳು ನಡೀಲಿಕ್ಕೆ ಸಾಧ್ಯ ಇಲ್ಲ. ನಿನ್ನೆ ದಾಳಿ ನಡೆದದ್ದು ಕಾಂಗ್ರೆಸ್ನ ಮಾಜಿ ಶಾಸಕರ ಮಗನ ಮನೆಯ ಮೇಲೆ. ಈಗಾಗಲೇ ಈ ಕುಟುಂಬದ ಆ ಶಾಸಕರಾಗಿರುವಂಥ ಇದಿನಬ್ಬರವರ ಮೊಮ್ಮಗಳು ಡಾಕ್ಟರ್ ಅಜ್ಮಾಲ್ ತನ್ನ ಗಂಡನ ಜೊತೆ ಐಸಿಸಿಗೆ ಸೇರಿದ್ದು ಕೂಡ ಅದು ದಾಖಲೆ ಸಮೇತ ಇವತ್ತು ಬಹಿರಂಗಗೊಂಡಿದೆ. ಅದರ ಜೊತೆಗೆ ಅಫ್ಘಾನಿಸ್ತಾನದಲ್ಲಿ ನಡೆದಂತಹ ದಾಳಿಯಲ್ಲಿ ಅವರಿಬ್ಬರು ಹತರಾಗಿದ್ದಾರೆ ಎನ್ನುವುದು ಕೂಡ ಇವತ್ತು ಮಾಹಿತಿಯಿಂದ ಹೊರಬಿದ್ದಿದೆ. ಈ ಒಂದು ಕುಟುಂಬ ಐಸಿಸ್ನ ಜೊತೆ ನಂಟು ಇದೆ ಎನ್ನುವುದನ್ನು ಇವತ್ತು ರಾಷ್ಟ್ರೀಯ ತನಿಖಾ ದಳ ಇವತ್ತು ಆರೋಪ ಮಾಡಿದೆ. ಅದಕ್ಕೆ ಸಮಗ್ರವಾದಂಥ ತನಿಖೆಯನ್ನು ಕೂಡ ಇವತ್ತು ಮಾಡ್ತಾ ಇದೆ.